ದೇಸಿ ನಾಟಿ ಬೀಜಗಳ ಸಂರಕ್ಷಕಿ ವಸಂತ ಕುಮಾರಿ. ಇವರ ಬಳಿಯಲ್ಲಿವೆ ಅಪರೂಪದ ನಾಟಿ ಬೀಜಗಳು. ಇದು ಮೂಲತಃ ಚಾಮರಾಜನಗರ ಭಾಗದ ನಮ್ಮ ಸೋಲಿಗ ಕಮ್ಯುನಿಟಿಯ ತಳಿ. ಅಲ್ಲಿಂದ ಸ್ವಲ್ಪ ನಾನು ಬೀಜಗಳನ್ನು ತಂದು ಸ್ವಲ್ಪ ಹಾಕಿದ್ದೆ. ಅದರಲ್ಲಿ ಇದು ಜೊತೆಗೆ ಐ ಪ್ರೋಟೀನ್ ಇರುವಂತಹ ಒಂದು ಇದು ರಾಜಗಿರ ಅಂತ ಹೇಳ್ತಾರೆ, ಹೆಡ್ಡ ಅಂತಲೂ ಕರೀತಾರೆ, ಮಾಲೆಡ್ಡ ಅಂತಲೂ. ಇದರ ಈ ತಳಿ ಹೆಸರು ಮಾಲೆಡ್ಡ ಅಂತ ಕರೀತಾರೆ. ಇದು ವಿಶೇಷವಾಗಿ ಜನರು ಏನು ಮಾಡ್ತಾರೆ, ನಮ್ಮ ಸೋಲಿಗ ಕಮ್ಯುನಿಟಿ ಚಾಮರಾಜನಗರದಲ್ಲಿ ಇದನ್ನು ಹೌಲ್ ಮಾಡ್ತಾರೆ. ಹುರಿದ್ಬಿಟ್ಟು ಹೌಲ್ ಮಾಡಿ ಹೌಲ್ ಮಾಡಿ ಆದಮೇಲೆ ಸ್ವಲ್ಪ ಬೆಲ್ಲದ ಪಾಕ ಅಥವಾ ಜೇನುತುಪ್ಪ ಮಿಕ್ಸ್ ಮಾಡಿ ಇದನ್ನ ಉಂಡೆ ಮಾಡಿ ತಿಂತಾರೆ. ಹಾಗಾಗಿ ಇದು ಪ್ರೋಟೀನ್ ಅಂಶ ಮತ್ತು ವಿಟಮಿನ್ಸ್ ಎಲ್ಲ ಕೂಡ ಸಿಗುತ್ತೆ, ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ. ಆಮೇಲೆ ಬರೀ ಒಂದು ಗಿಡದಿಂದ ನಾನು ಬರೀ ಒಂದು ಗಿಡ ಬೆಳೆಸಿದ್ದು ನನಗೆ 2-3 ಕೆಜಿ ಕಾಳು ಸಿಕ್ಕಿತ್ತು ಒಂದೇ ಗಿಡದಲ್ಲಿ. ಈಗ ಸುಮಾರು ಬೇರೆಯವ್ರಿಗೆಲ್ಲ ಕೊಟ್ಟು ನಾನು ಬೇರೆ ಬೇರೆ ಮೀಟಿಂಗ್ಸಲ್ಲಿ ಹೋದಾಗ ಅಲ್ಲೆಲ್ಲ ಸ್ವಲ್ಪ ತೊಗೊಂಡು ಕೊಟ್ಟು ಇನ್ನೂ ಇಷ್ಟು ಒಂದು 10 ಕೆಜಿ ಅಷ್ಟು ಉಳಿಸ್ಕೊಂಡಿದ್ದೆ. ಅದು ನಾಟಿ ಬೀಜ? ಹೌದು, ನಾಟಿ ಬೀಜನೇ. ಇದು ನಾನು ಸಂರಕ್ಷಣೆ ಮಾಡ್ತಿರೋದೆಲ್ಲ ನಾಟಿ ಬೀಜಗಳನ್ನೇ ಮಾಡ್ತಾ ಇದ್ದೀನಿ. ಜೊತೆಗೆ ಇದೊಂದು ವೆರೈಟಿ, ಇದು ವೈಲ್ಡ್ ವೆರೈಟಿ ಅಂದರೆ ಕಾಡು ಬದನೆ ಅಂತ ಹೇಳಿ. ಆದರೆ ಹಿಂದಿನ ಕಾಲದಲ್ಲಿ ಅದನ್ನು ಬಳಕೆ ಮಾಡ್ತಾಯಿದ್ರು, ಬಟ್ ಆದರೆ ಇತ್ತೀಚೆಗೆ ಅದನ್ನು ಯಾರೂ ಅದರ ವಿಶೇಷತೆ ಬಗ್ಗೆ ತಿಳ್ಕೊಳ್ತಿಲ್ಲ, ಅದನ್ನು ಸಂರಕ್ಷಣೆ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಈ ಒಂದು ಇದರಲ್ಲಿ ಔಷಧಿ ಗುಣಗಳು ಕೂಡ ಆಹಾರಕ್ಕೆ ಬೇಕಂದ್ರೆ ನ್ಯೂಟ್ರಿಷನ್ ಸಿಗುತ್ತೆ, ಜೊತೆಗೆ ಔಷಧಿ ಗುಣಗಳಿರೋದ್ರಿಂದ ಈ ಥರ ಸಂರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ಕಾಡು ಇದ್ರ ಮುಳ್ಳು ಬದನೆ ಅಂತಲೂ ಕರೀತಾರೆ, ಇದನ್ನು ಕೂಡ ನಾನು ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೌದು, ಇವರು ನಮ್ಮ ನೆಲದ ನಾಟಿ ಬೀಜಗಳನ್ನು ಸಂರಕ್ಷಣೆ ಮಾಡುವುದರಲ್ಲಿ ಪರಿಣಿತರು. ಕೃಷಿ ಚಟುವಟಿಕೆಗಳಲ್ಲಿನ ಆಳವನ್ನು ಅರಿತವರು. ಒಟ್ಟಾರೆಯಾಗಿ ಹೇಳಬೇಕೆಂದರೆ ದೇಸಿ ನೆಲದ ಯಶಸ್ವಿ ಕೃಷಿಯ ತಂತ್ರ ಮಂತ್ರಗಳನ್ನು ಅರಿತುಕೊಂಡಿದ್ದಾರೆ. ಹಾಗೆ ಅರಿತುಕೊಂಡಿದ್ದನ್ನು ನೆಲದ ಜನತೆಗೆ ತಿಳಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇವರ ಹೆಸರು ವಸಂತ ಕುಮಾರಿ ಅಂತ. ಮೈಸೂರು ಜಿಲ್ಲೆಯ ನಂಜನಗೂಡಿನ ಹರತಲೆಯ ಗ್ರಾಮದವರು. ತಂದೆಯಿಂದ ಬಂದಂಥ ಜಮೀನಿನಲ್ಲಿಯೇ ಕೃಷಿಯನ್ನು ಮಾಡಿಕೊಂಡು ಬರುತ್ತಿರುವ ವಸಂತ ಕುಮಾರಿ ಅವರು ನಮ್ಮ ನೆಲದ ನಾಟಿ ಬೀಜಗಳನ್ನು ಸಂರಕ್ಷಣೆ ಮಾಡುವುದರಲ್ಲಿ ಮೊದಲಿಗರಾಗಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ವಿವಿಧ ನಾಟಿ ಬೀಜಗಳನ್ನು ಸಂರಕ್ಷಣೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ನಾಟಿ ಬೀಜಗಳ ಬಗ್ಗೆ ಕೃಷಿಕರಲ್ಲಿ ಹಾಗೂ ಜನತೆಯಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನು ಸಹ ಮಾಡುತ್ತಿದ್ದಾರೆ. ನಿಜಕ್ಕೂ ಈ ಕೆಲಸಕ್ಕೆ ಬೇಶ್ ಎನ್ನಲೇಬೇಕು. ಕಾರಣ, ನಶಿಸಿ ಹೋಗುತ್ತಿರುವ ವಿವಿಧ ನಾಟಿ ಗಿಡಗಳ ಹಾಗೂ ತರಕಾರಿಗಳ ಬೀಜಗಳನ್ನು ಬಹಳ ಮುತುವರ್ಜಿಯಿಂದ ಸಂರಕ್ಷಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಇದು ನಿಜಕ್ಕೂ ಸವಾಲಿನ ಕೆಲಸವಾಗಿದೆ. ಈ ಕುರಿತಂತೆ ವಸಂತ ಕುಮಾರಿ ಅವರು ಫಾರ್ಮ್ ಇಂಡಿಯಾ ಚಾನಲ್ನೊಂದಿಗೆ ಒಂದಿಷ್ಟು ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ದಯವಿಟ್ಟು ಗಮನಿಸಿ, ಯಾರಿಗಾದರೂ ನಾಟಿ ಬೀಜಗಳ ಅಗತ್ಯ ಇದ್ದಲ್ಲಿ ಹಾಗೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ವಸಂತ ಕುಮಾರಿ ಅವರನ್ನು ಮೊಬೈಲ್ ಸಂಖ್ಯೆ 9632022767 ಮೂಲಕ ಸಂಪರ್ಕ ಮಾಡಬಹುದು. ಎಲ್ರಿಗೂ ನಮಸ್ಕಾರ, ನಾನು ಬೀಜ ಸಂರಕ್ಷಕಿ ವಸಂತ ಕುಮಾರಿ ಮಾತಾಡ್ತಾ ಇರೋದು. ನಾನು ಸುಮಾರು ವರ್ಷಗಳಿಂದ ನಾಟಿ ಬೀಜಗಳನ್ನ ಸಂರಕ್ಷಣೆ ಮಾಡ್ತಾ ಬಂದಿದ್ದೀನಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ. ಚಿಕ್ಕದಾಗಿ ಈಗ ಬೀಜೋತ್ಪಾದನೆ ಅಥವಾ ನಾಟಿ ಬೀಜಗಳ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಶುರು ಮಾಡಿಲ್ಲ, ಸಣ್ಣ ಮಟ್ಟದಲ್ಲಿ ಮನೆ ಹತ್ತಿರ ಇರೋ ಜಾಗದಲ್ಲೇ ನಾನು ಒಂದಷ್ಟು ವೆರೈಟಿಗಳನ್ನ ಮಾಡಿದ್ದೀನಿ. ಈಗ ಸದ್ಯಕ್ಕೆ ನಮ್ಮ ಮನೆಯ ಕೈತೋಟದಲ್ಲಿ 15-20 ತರದ ತರಕಾರಿ ಬೀಜಗಳನ್ನು ನಾನು ಸಂರಕ್ಷಣೆ ಮಾಡಿದ್ದೀನಿ. ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಕನಸಿದೆ, ಮಾಡ್ತೀನಿ. ಒಟ್ಟಾರೆ ಈಗ ಇದು ಒಂದು ಬಳ್ಳಿ ಬೀನ್ಸ್ ಅಂತ, ಇದನ್ನ ಡಬಲ್ ಬೀನ್ಸ್ ಅಂತಲೂ ಕರೀತಾರೆ. ಇದು ತುಂಬ ಹೈರಿಚ್ ನ್ಯೂಟ್ರಿಷನ್ ಇರುವಂತಹ ತರಕಾರಿ. ಇದನ್ನು ಪಲಾವ್ ಮಾಡ್ಬೋದು ಮತ್ತು ಬಿರಿಯಾನಿ ಆ ಥರದ್ದು ಮಾಡಿದಾಗ ಇದನ್ನು ಹಾಕಿದಾಗ ತುಂಬ ಟೇಸ್ಟಿಯಾಗಿದೆ. ನಾವು ಕೂಡ ಮಾಡಿದ್ವಿ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ. ಆಮೇಲೆ ಬರೀ ಒಂದು ಗಿಡದಿಂದ ನಾನು ಬರೀ ಒಂದು ಗಿಡ ಬೆಳೆಸಿದ್ದು ನನಗೆ 2-3 ಕೆಜಿ ಕಾಳು ಸಿಕ್ಕಿತ್ತು ಒಂದೇ ಗಿಡದಲ್ಲಿ. ಈಗ ಸುಮಾರು ಬೇರೆಯವ್ರಿಗೆಲ್ಲ ಕೊಟ್ಟು ನಾನು ಬೇರೆ ಬೇರೆ ಮೀಟಿಂಗ್ಸಲ್ಲಿ ಹೋದಾಗ ಅಲ್ಲೆಲ್ಲ ಸ್ವಲ್ಪ ತೊಗೊಂಡು ಕೊಟ್ಟು ಇನ್ನೂ ಇಷ್ಟು ಒಂದು 10 ಕೆಜಿ ಅಷ್ಟು ಉಳಿಸ್ಕೊಂಡಿದ್ದೆ. ಅದು ನಾಟಿ ಬೀಜ? ಹೌದು, ನಾಟಿ ಬೀಜನೇ. ಇದು ನಾನು ಸಂರಕ್ಷಣೆ ಮಾಡ್ತಿರೋದೆಲ್ಲ ನಾಟಿ ಬೀಜಗಳನ್ನೇ ಮಾಡ್ತಾ ಇದ್ದೀನಿ. ಜೊತೆಗೆ ಇದೊಂದು ವೆರೈಟಿ, ಇದು ವೈಲ್ಡ್ ವೆರೈಟಿ ಅಂದರೆ ಕಾಡು ಬದನೆ ಅಂತ ಹೇಳಿ. ಆದರೆ ಹಿಂದಿನ ಕಾಲದಲ್ಲಿ ಅದನ್ನು ಬಳಕೆ ಮಾಡ್ತಾಯಿದ್ರು, ಬಟ್ ಆದರೆ ಇತ್ತೀಚೆಗೆ ಅದನ್ನು ಯಾರೂ ಅದರ ವಿಶೇಷತೆ ಬಗ್ಗೆ ತಿಳ್ಕೊಳ್ತಿಲ್ಲ, ಅದನ್ನು ಸಂರಕ್ಷಣೆ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಈ ಒಂದು ಇದರಲ್ಲಿ ಔಷಧಿ ಗುಣಗಳು ಕೂಡ ಆಹಾರಕ್ಕೆ ಬೇಕಂದ್ರೆ ನ್ಯೂಟ್ರಿಷನ್ ಸಿಗುತ್ತೆ, ಜೊತೆಗೆ ಔಷಧಿ ಗುಣಗಳಿರೋದ್ರಿಂದ ಈ ಥರ ಸಂರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ಕಾಡು ಇದ್ರ ಮುಳ್ಳು ಬದನೆ ಅಂತಲೂ ಕರೀತಾರೆ, ಇದನ್ನು ಕೂಡ ನಾನು ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಕೂಡ ಇದು ರಾಜಗಿರ. ಇದು ಮೂಲತಃ ಚಾಮರಾಜನಗರ ಭಾಗದ ನಮ್ಮ ಸೋಲಿಗ ಕಮ್ಯುನಿಟಿಯ ತಳಿ. ಅಲ್ಲಿಂದ ಸ್ವಲ್ಪ ನಾನು ಬೀಜಗಳನ್ನು ತಂದು ಸ್ವಲ್ಪ ಹಾಕಿದ್ದೆ. ಅದರಲ್ಲಿ ಇದು ಜೊತೆಗೆ ಐ ಪ್ರೋಟೀನ್ ಇರುವಂತಹ ಒಂದು ಇದು ರಾಜಗಿರ ಅಂತ ಹೇಳ್ತಾರೆ,
ಹೆಡ್ಡ ಅಂತಾನು ಕರೀತಾರೆ, ಮಾಲೆಡ್ಡ ಅಂತಾನು ಇದ್ರ ಈ ತಳಿಯ ಹೆಸರು ಮಾಲೆ ಹೆಡ್ಡ ಅಂತ ಕರೀತಾರೆ. ಇದು ವಿಶೇಷವಾಗಿ ಜನರು ಏನ್ ಮಾಡ್ತಾರೆ, ನಮ್ಮ ಸೋಲಿಗ ಕಮ್ಯುನಿಟಿ ಚಾಮರಾಜನಗರದಲ್ಲಿ ಇದನ್ನ ಹೌಲ್ ಮಾಡ್ತಾರೆ, ಹುರಿದ್ ಬಿಟ್ಟು ಹೌಲ್ ಮಾಡಿ ಹೌಲ್ ಮಾಡಾದ್ಮೇಲೆ ಸ್ವಲ್ಪ ಬೆಲ್ಲದ ಪಾಕ ಅಥವಾ ಜೇನುತುಪ್ಪ ಮಿಕ್ಸ್ ಮಾಡಿ ಇದನ್ನ ಹುಂಡೆ ಮಾಡಿ ತಿಂತಾರೆ. ಹಾಗಾಗಿ ಇದು ಪ್ರೋಟೀನ್ ಅಂಶ ಮತ್ತು ವಿಟಮಿನ್ಸ್ ಎಲ್ಲ ಕೂಡ ಸಿಗುತ್ತೆ. ಸಾಮಾನ್ಯವಾಗಿ ಇದನ್ನ ಸೊಪ್ಪನ್ನು ಕೂಡ ಸಾಂಬಾರ್ಗಳಲ್ಲಿ ಬಳಸ್ಬೋದು, ಇದರಲ್ಲಿ ಕೂಡ ನ್ಯೂಟ್ರಿಷನ್ಸ್ ಎಲ್ಲ ಸಿಗುತ್ತೆ. ಒಟ್ಟಾರೆ ಜನರು ಈ ಕಾಳನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ನಾವು ಕೂಡ ಇದರಲ್ಲಿ ಹುಂಡೆಗಳೆಲ್ಲ ಮಾಡಿ ಯೂಸ್ ಮಾಡಿದ್ವಿ, ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ವೆರೈಟಿ ಇದು ನೀಲಿ ಗುಂಚು ಗುಂಚಲು ಬರುವಂತಹ ಬದನೆಕಾಯಿ ಬೀಜಗಳು, ಇದನ್ನು ಕೂಡ ನಾನು ಮನೆಯಲ್ಲಿ ಮಾಡಿದ್ದು. ಇದು ಪಪ್ಪಾಯ ಗಿಡ. ಈ ಸಾಮಾನ್ಯವಾಗಿ ಇದು ನಮ್ಮ ಹಳ್ಳಿಗಳಲ್ಲಿ ರಸ್ತೆ ಬದಿಗಳಲ್ಲಿ ತಾನೇ ನ್ಯಾಚುರಲ್ ಬಂದಿರ್ತವೆ ಹಳ್ಳಿ. ಆಮೇಲೆ ನಾಟಿ ಇದು ಪಪ್ಪಾಯ ಗಿಡ ಅಂತಂದ್ರೆ ಇವತ್ತು ಹೈಬ್ರಿಡ್ಗಳು ಬರೀ ನೇರವಾಗಿ ಒಂದೇ ಗಿಡ ಬರುತ್ತೆ, ಬಟ್ ನಾಟಿಗಳಲ್ಲಿ ನಾಟಿ ಹಂಗಲ್ಲ, ಬ್ರಾಂಚಸ್ ಬರುತ್ತೆ, ಕೊಂಬೆಗಳು ಬರುತ್ತೆ. ಆ ಸೀಡ್ಸ್ ಇದು, ಅದು ನಾನು ಅಲ್ಲಿ ಹೊರಗಡೆ ಹೋದಾಗ ಇದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದು. ಇದು ಕೂಡ ಪಪ್ಪಾಯ ಬೀಜನೇ, ಮತ್ತು ಇದು ಕೂಡ ಒಂದು ಕುಂಬಳ ಬೀಜ. ಇದು ಸುಮಾರು ಲಾಸ್ಟ್ ಇಯರ್ ನಾನು ಹಾಕಿದಾಗ ಒಂದು ಕುಂಬಳಕಾಯಿನೇ 11 kg 100 gram ಏನೋ ಬಂದಿತ್ತು, ಒಂದು ಕುಂಬಳಕಾಯಿ ಭಾಗ ಅದರದ್ದು ಸೀಡ್ಸ್ ಇದು. ಜೊತೆಗೆ ಇದು ಅಗಸೆ ಬೀಜ, ಇದು ಅಗಸೆ ಬೀಜ. ಎರಡು ರೀತಿಯ ಅಗಸೆ ಬೀಜ ಇದೆ, ನಾನು ಬೇರೆ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿದ್ದು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಒಂದು ಸೊಪ್ಪನ್ನು ನಾವು ಆಹಾರವಾಗಿ ಬಳಸ್ಬೋದು. ಈ ಕಿಡ್ನಿ ಸ್ಟೋನ್ ಇದ್ದರೆ ಅದೆಲ್ಲ ಕೂಡ ಹೋಗುತ್ತೆ ಅಗಸೆ ಸೊಪ್ಪು ತಿನ್ನೋದ್ರಿಂದ, ಬಟ್ ತುಂಬ ನ್ಯೂಟ್ರಿಷನ್ ಸಿಗುತ್ತೆ ನಮ್ಮ ದೇಹಕ್ಕೆ. ಜೊತೆಗೆ ಅದನ್ನು ಬೆಳೆಸೋದ್ರಿಂದ ನಮ್ಮ ದನಕರುಗಳು ಮೀ ಕುರಿಗಳು ಆ ಥರದ್ದು ಏನಾದರೂ ಸಾಗಿದ್ರು ಕೂಡ ನಾವು ಅದರ ಎಲೆಗಳನ್ನ ಕೊಟ್ಟರೆ ಅದು ಚೆನ್ನಾಗಿ ಬೆಳವಣಿಗೆ ಆಗಿ ಅವರಿಗೆ ಆರೋಗ್ಯಕರವಾಗಿ ಇರ್ತವೆ. ಮತ್ತು ಇದೊಂದು ಕೂಡ ನಾಟಿ ಮೆಂತ್ಯ ಬೀಜ. ಮತ್ತು ಇದು ನಾಟಿ ಸೂರ್ಯಕಾಂತಿ. ನೋಡಿ, ಸೂರ್ಯಕಾಂತಿ ನೋಡಿದ ತಕ್ಷಣ ದಪ್ಪ ದಪ್ಪ ಕಾಳು ಇರ್ತದೆ, ಬಟ್ ನಾಟಿ ಬೀಜ ತುಂಬ ಸಣ್ಣವಾಗಿರ್ತದೆ. ಆದರೆ ಈ ಚಿಕ್ಕ ಮಟ್ಟಕ್ಕೆ ತರಕಾರಿ ಬೀಜಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಾನು ದೊಡ್ಡ ಕನಸು ಇರೋದೇನಪ್ಪ ಅಂತಂದರೆ ನಮ್ಮ ರೈತ ಸಮುದಾಯ, ಅಂದರೆ ಮಳೆ ರೈತರು ಇದ್ದಾರಲ್ಲ, ಅವ್ರಿಗೆ ಈ ತೊಗರಿ, ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು, ಏನು ನಮ್ಮ ಸ್ಥಳೀಯ ಬೀಜಗಳು ಸಿಗ್ತಾ ಇಲ್ಲ, ಇದನ್ನು ನಾವು ಬೀಜೋತ್ಪಾದನೆ ಮಾಡಿ ರೈತರಿಗೆಲ್ಲ ತಲುಪಿಸ್ಬೇಕು ಅಂತ ದೊಡ್ಡ ಕನಸು ಇಟ್ಕೊಂಡಿದ್ದೀನಿ ಸರ್. ಇದನ್ನು ಮುಂದೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ.